ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಕ್ಸು ಕೊಡಾಗತ್ತೀನಿ. ಮೊದಲನೇದಾಗಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ನ್ಯೂ ಇಯರ್ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಹೇಳಿ, ಹಿಂದೂಗಳ ಪ್ರಕಾರ ನ್ಯೂ ಇಯರ್ ಯುಗಾದಿ ಶುರು ಆಗ್ತಾರ, ಅದನ್ನ ನಾವು ಈಗಿನ ಜನ್ರೇಷನ್ದವರೆಲ್ಲ ಈಗೂ ಸೆಲೆಬ್ರೇಷನ್ ಮಾಡ್ತೀವಿ, ಹಾಗೂ ಸೆಲೆಬ್ರೇಷನ್ ಮಾಡ್ತೀವಿ. ಅಂದ್ರೆ ನಮ್ಗೆ ಈ ದಿನ ಖುಷಿ ಕೊಡ್ತೈತೆ, ಈ ದಿನ ಸೆಲೆಬ್ರೇಷನ್ ಮಾಡ್ಬೇಕೈತಿ, ಆ ದಿನ ಖುಷಿ ಕೊಡ್ತೈತೆ, ಆ ದಿನ ಸೆಲೆಬ್ರೇಷನ್ ಮಾಡ್ಬೇಕಾಕೈತಿ. ಸೆಲೆಬ್ರೇಷನ್ ಮಾಡೋದಂತ ಏನಿರ್ಲಿಲ್ಲ, ನಮ್ ನಿನ್ನೆ ಎಷ್ಟಂದ್ರೆ ಭಾಳ ಮಂದಿ ರಿಲೇಟಿವ್ಸ್ ಬಂದ್ರ ನೋಡ್ಕೋಕಂತ ಹೇಳಿ, ನಾವು ಯಾರಿಗೆ ಸರ್ಜರಿ ಆಗೈತಿ ಹಿಂಗಾಗೈತಿ ಅಂತ ಯಾರೊಬ್ಬರಿಗೂ ಹೇಳಿಲ್ಲ. ವಿಷಯ ತಿಳಿದು ಗೊತ್ತಾದಿಂದ ಆದಿಂದ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಇನ್ನು ಬರಾಕತ್ತಾರ. ಇವತ್ತು ಮುಂಜಾನೆಗೂ ನಮ್ಮ ಅವ ಮತ್ತು ನಮ್ಮ ಹಳೆಯಾತಿ ಬಂದಿದ್ರ, ಬಂದು ಈಗಷ್ಟೇ ಹೋದ್ರ ಅವರ ಮುಂದೆ ಮುಂಜಾನೆಗನ ಏನಾದರೂ ಒಂದು ವಿಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನ್ಯೂ ಇಯರ್ ದಿನ. ಇಲ್ಲಿ ನನ್ನ ಕೆಲವೊಂದು ನನ್ನ ಜೀವನದಲ್ಲಿ ನಡೆದಿರುವಂಥ ಅನುಭವಗಳನ್ನು, ನಾನು ಕಲ್ತಿರುವಂಥ ಪಾಠಗಳನ್ನು ಮತ್ತು ಅನುಭವದ ಮಾತುಗಳನ್ನಾಗಲಿ, ಏನಂತಂದ್ರೆ ನನ್ನ ಪೆಟ್ ತಿಂದಿಂದ ಕೆಲವೊಂದು ಟೈಮ್ ಬುದ್ಧಿ ಬರ್ತೈತಂತಾರಲ್ಲ, ಆ ಥರದ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಮತ್ತು ಎರಡು ಸಾವಿರದ 2022ರಲ್ಲಿ 2023ರಲ್ಲಿ ನಾನೇನು ಕಳ್ಕೊಂಡೇನಿ, ಏನು ಪಡ್ಕೊಂಡೇನಿ, ಎಷ್ಟು ಹ್ಯಾಪಿ ಆಗಿದ್ದೀನಿ, ಏನೆಲ್ಲ ನಡೀತು, ಕೆಲವೊಂದಿಷ್ಟು ಸಣ್ಣ ಪುಟ್ಟ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ನಿಮ್ಮ ಲೈಫಲ್ಲಿ ನೀವು 2023ರಲ್ಲಿ ಭಾಳ ಖುಷಿ ಅಂದ್ರೆ ಭಾಳ ಎಂಜಾಯ್ ಮಾಡಿರ ಅಥವಾ ಭಾಳ ದುಃಖನ ಪಟ್ಟಿರ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಗೆಲ್ಲರಿಗೂ ಗೊತ್ತ, ಅಂದ್ರೆ ನನ್ನ ವಿಡಿಯೋನು ರೆಗ್ಯುಲರ್ ಆಗಿ ನೋಡೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತ ಏನೇನೆಲ್ಲ ನಡೀತೋ ಏನೇನಿಲ್ಲ ನನ್ನ ಲೈಫಲ್ಲಿ ಅಂತೇಳಿ. ಭಾಳ ಸಣ್ಣದಾಗಿ ವಿಡಿಯೋನ ಮಾಡಿ ಮುಗಿಸ್ತೇನೆ. ಟೈಮ್ ಈಗ ಪೋನೆ 1 ಗಂಟೆ ಆಗತ್ತೆ ಈಗ ವಿಡಿಯೋ ಶೂಟ್ ಮಾಡಾಕತ್ತೇನೆ. ನಾನು ಹೇಳಿದ್ನಲ್ಲ ಅವರತಿ ಬಂದಿದ್ದಾರೆ ನೋಡ್ಕೊಂಡು ಹೋಗಾಕಂತೇಳಿ, ಬಂದವರೆಲ್ಲರೂ ಅದನ್ನ ಸಮಾಧಾನ ಮಾತು ಹೇಳಕ್ಕರ ನನಗೆ. ಇನ್ನೊಂದು ಏನಂತಂದ್ರೆ ನನ್ನ ಸರ್ಜರಿ ಅದು ಒಂದು ಎಷ್ಟು 4-5 ದಿನದ ಎಷ್ಟು 1 ವಾರ ಏನೋ ಪಿಚ್ಚಸ್ಕೊಂಡು ಆ ದಿನದ ಅಂತ ಅನಿಸ್ತೈತೆ. ನಾನು ಊರಿಗೆ ಹೋಗಿದ್ನಲ್ಲ ಗಂಡ ಮನೆಗೆ, ಆವಾಗ ಆ ವಿಡಿಯೋ ಎಲ್ಲ ನೋಡಿ ನಮ್ಮ ಅವ್ವ ಮತ್ತು ನಮ್ಮ ಹಳೆಯತಿ ಭಾಳ ಅಂದ್ರೆ ಭಾಳ ಫೀಲ್ ಮಾಡ್ಕೊಂಡ್ರಂತ. ಈಗ ಅವ್ರಿಗೆ ಹೇಳಿದ್ರೆ ನಾವು ಎಲ್ಲರೂ ಇದ್ದೂ ಆಕೆ ಕಷ್ಟದಲ್ಲಿ ಯಾರೂ ಇಲ್ದಂಗೆ ಆತಲ್ಲ ಪದಿಯವ್ರಿ ಅಂತೇಳಿ ಅವ್ರು ಸಹಿತ ಕಣ್ಣಲ್ಲಿ ನೀರು ತಗದ್ರಂತ. ಅದನ್ನು ಕೇಳಿ ನನಗೆ ಖುಷಿ ಅಂತ ಅನ್ನಿಸ್ತ. ಅಂದ್ರೆ ನಾನು ಹೆಂಗಂತಂದ್ರೆ ಕೆಲವರಿಂದ ಕೆಲವೊಂದು ವಿಷಯಗಳಿಂದ ನನ್ನ ದೂರನ ಅದೇ, ನಾನು ಯಾವಾಗಲೂ ನನ್ನ ಬ್ಲಾಗಲ್ಲಿ ನನ್ನ ರಿಲೇಟಿವ್ಸನ್ನಾಗಲಿ ಯಾರನ್ನೂ ನಾನು ಅಷ್ಟು ತೋರಿಸ್ಕೊಟ್ಟಿಲ್ಲ, ಪರಿಚಯ ಮಾಡಿಸಿನೂ ಕೊಟ್ಟಿಲ್ಲ ನಾನು ನಿಮ್ಗೆ. ಯಾಕಂತಂದ್ರೆ ಕೆಲವ್ರಿಗೆ ಇಷ್ಟ ಇರ್ತೈತಿ. ಸಾರಿ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳೆ. ಹೆಂಗಂತಂದ್ರೆ ಈಗ ಒಂದು ಸ್ವಲ್ಪ ತಿಳುವಳಿಕೆ ಇದ್ದವ್ರಿಗೆ ನಾವು ಹೇಳಿದ್ರು ಅರ್ಥ ಮಾಡ್ಕೋತಿರೋವರೆಗೆ ನಾವು ತಿಳಿಸಿ ಹೇಳಿದ್ರೆ ಅದು ಅವ್ರ ಸರಿ ಓಕೆ ಅಂತಾರೆ. ನಾನು ಹಿಂಗೆ ವಿಡಿಯೋ ಮಾಡೋದಕ್ಕೆ ನಾನು ಪಟ್ಕೋರಿಕೆಯಲ್ಲಿ ನಮ್ಮ ಅವನು ಅಲ್ಲೇ ಇದ್ದಾಳೆ. ನಿಮ್ಮ ಅವ್ವ ಅಂತಂದ್ರೆ ನಮ್ಮ ದೊಡ್ಡವ, ಅವರು ಇವ್ರು 3 ಮಂದಿ, ಅವನ ಸಣ್ಣ ಕೆಲಕ್ಕಿಂತ. ಅವ್ರ ಮುಂದೆ ಏನೇನೋ ಭಾಳ ಮಂದಿ ಏನೇನೋ ಹೇಳಿದ್ರಂತ ಹಳೆಯಾಗಿನವರೆಲ್ಲ, ಅಯ್ಯೋ ನಿಮ್ಮ ತಮ್ಮನ ಸೊಸಿ ಅಂದ್ರೆ ನಾನು ಅವರ ತಂಗಿ ಮಗಳಂತ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ ಅಂತ ಅನ್ಕೋತೇನೆ. ನಾನು ನಿಮ್ಮ ತಮ್ಮನ ಸೊಸಿ ಏನು ಹಾಲು ಹಿಂಡೋದು, ಸಗಣಿ ಗುಡಿಸೋದು, ಕಸ ಗುಡಿಸೋದು ಮಾಡಿ ತೋರಿಸ್ತಾಳ, ಅದೇನು ಯಾರಿಗೇನು ಗೊತ್ತಾ ಇಲ್ಲನ ಅಂತೇಳಿ ಏನೇನೋ ಭಾಳ ಮಂದಿ ಅಂದ್ರಂತ. ಹಂಗಾಗಿ ಯಾಕಂದ್ರೆ ಹಳಿ ಕಾಲದ ಮಂದಿ ಅಲ್ಲ ಅವ್ರ, ಅವ್ರಿಗೆ ಪಾಪ ಗೊತ್ತಿರಂಗಿಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾಕಂದ್ರೆ ಹಳ್ಳಿ ಜನ ಹೆಂಗಿರ್ತಾರೆ, ಹಳ್ಳಿ ಲೈಫ್ ಸ್ಟೈಲ್ ಹೆಂಗಿರ್ತೈತೆ ಅನ್ನೋದನ್ನು ನಾವು ಸಿಟಿಯವ್ರಿಗಾಗಲಿ ಈಗಿನ ಮಕ್ಕಳಿಗೆ ತೋರಿಸಿದಾಗ ಅವ್ರಿಗೇನೋ ಒಂಥರ ಮೋಟಿವೇಶನ್, ಒಂಥರ ಇನ್ಸ್ಪಿರೇಷನ್ ಅಕ್ಕಾರಂಥೇಳಿ ನಾವು ಶೇರ್ ಮಾಡ್ಕೋತಿರ್ತೇವೆ. ಅವ್ರಿಗೆ ಗೊತ್ತಿರಂಗಿಲ್ಲ, ಅವ್ರು ಮಾತಾಡ್ತಿರ್ತಾರೆ. ಹಂಗಾಗಿ ನಾನು ಯಾರನ್ನೂ ಯಾರನ್ನೂ ತೋರ್ಸಕ್ಕೆ ಹೋಗಂಗಿಲ್ಲ. ಸುಮ್ಮನೆ ಅದರಿಂದ ನಾನು ಹೇಳಿದ್ನಲ್ಲ, ಅದರಿಂದ ಪ್ರಾಬ್ಲಮ್ ಆಗಿ ಮತ್ತು ಸಂಬಂಧಗಳು ಹಾಳಾಗೋಕ್ಕಿಂತ ಶೇರ್ ಮಾಡ್ಕೊಳ್ಳಾರ್ದ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗೋದು ಭಾಳ ಚಲೋ ಅಂತೇಳಿ ಹಂಗಾಗಿ ತೋರ್ಸಕ್ಕೆ ಹೋಗಿಲ್ಲ. ಈಗೂ ಸಹಿತ ನಮ್ಮ ಅವ್ರು ಬಂದಿದ್ದಾರೆ, ನನ್ನ ವಿಡಿಯೋ ವಿಡಿಯೋ ಶೂಟ್ ಏನು ಮಾಡಲಿಲ್ಲ. ನಾನು ಒಂದು 2-3 ಲಾಗಲ್ಲಿ ಏನೋ ಶೇರ್ ಮಾಡೇನಿ. ಶುಕ್ರವಾರ ಅಥವಾ ಶನಿವಾರ ನನ್ನ ಬಟ್ವರ್ಕಿಗೆ ಹೋಗ್ಬೇಕಂತ ಅನ್ಕೊಂಡೇನಿ, ನೋಡೋಣ. ಹೋದ್ರೆ ಏನಾದರೂ ಫುಲ್ ಫ್ಯಾಮ್ಲಿನೆಲ್ಲ ತೋರಿಸ್ತೇನೆ ನಾನು ಅಲ್ಲಿ ನಮ್ಮ ಫ್ಯಾಮ್ಲಿನ. ಹೋಗಲಿಲ್ಲ ಅಂದರೆ ಇಲ್ಲ, ಮತ್ತು ನಾಳೆ ಧಾರಣಕ್ಕೆ ಹೋಗ್ಬೇಕಂತ ಅನ್ಕೊಂಡೇನಿ. ನ್ಯೂ ಇಯರ್ ಮುಗೋದಿಂದ ಒಂದಿಟ್ಟು ದವಾಖಾನಿಗೆ ಹೋಗೋದೈತಿ, ಮತ್ತು ಹಂಗಾಗಿ ನೋಡೋಣ ಎಲ್ಲೆಲ್ಲ ಹೋಗಿಲ್ಲ ಅಲ್ಲಿ ಶೇರ್ ಮಾಡ್ಕೋತೀನಿ. ಕೆಲವ್ರದ್ದು ಪರ್ಮಿಷನ್ ಇತ್ತಲ್ಲೇ 2022ರಲ್ಲೂ ಸಹಿತ ನಾನು ಏನಂತಂದ್ರೆ ನಿಮ್ಗೆ ಗೊತ್ತು ನಾನು ಕನ್ಸೀವ್ ನನ್ನ ಫಸ್ಟ್ ನನ್ನ ಜೀವನದಾಗ ನನ್ನ ಪ್ರೆಗ್ನೆಂಟ್ ಪಾಸಿಟಿವ್ ಅಂತ ಬಂದಿದ್ದ 2022ರೊಳಗೆ.
ಏಪ್ರಿಲ್ ಮಂತ್ ಅಲ್ಲಿ ನಂದ ಪಾಸಿಟಿವ್ ರಿಸಲ್ಟ್ ಬಂದಿದ್ದು. ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ಪಟ್ಟು ನಾನು, ಯಾಕಂದ್ರೆ ನಾನು ಯಾವಾಗಲೂ ಒಂದಿಷ್ಟು ಪೀರಿಯಡ್ ಏನಾರ ಮಿಸ್ ಆದಾಗ ಚೆಕ್ ಮಾಡ್ಕೊಂಡಾಗ ಬರೀ ನೆಗೆಟಿವ್ ನೆಗೆಟಿವ್ ಬರ್ತಿರ್ತದೆ, ಡಬಲ್ ಲೈನ್ ಬರ್ತಿರ್ಕಿಲ್ಲ. ಆ ವರ್ಷ ಮದುವೆ ಆದ 15ನೇ ವರ್ಷ ನಂದು ರನ್ನಿಂಗ್ ಇತ್ತು. 15ನೇ ವರ್ಷದಲ್ಲಿ ಫಸ್ಟ್ ಪಾಸಿಟಿವ್ ಬಂತು ನನಗೆ ಪ್ರೆಗ್ನೆನ್ಸಿಗೆ. ಆ ಖುಷಿ ಪಟ್ಟನೆ ಅಂದ್ರೆ ನಾನು ಭಾಳ ಖುಷಿ ಪಡುವಂಥದ್ದೇನು ನಡೀಲಿಲ್ಲ, ಮತ್ತು ಅದು ಮಿಸ್ಕ್ಯಾರೇಜ್ ಆಯ್ತು. ಅದೇ ಥರ ಈಗ 2023ರಲ್ಲಿ ಏನಾತಂದ್ರೆ ಮತ್ತು ಪಾಸಿಟಿವ್ ಬಂತು, ಎಕ್ಟೋಪಿಕ್ ಆಯ್ತು, ಸರ್ಜರಿ ಆಯ್ತು, ಸಾಕಷ್ಟು ನೋವುಗಳನ್ನ ಅನುಭವಿಸಿನಿ. ಮತ್ತೀಗ ಹಿಂಗೆ ಕುಂತ್ನಾನ ನಾನು ಪಡ್ಕೊಂಡಿರೋಕ್ಕಿಂತ ಕಳ್ಕೊಂಡಿದ್ದನ್ನ ಭಾಳ. ಮತ್ತು ನಾವು ಕೆಲವೊಂದು ವ್ಯಕ್ತಿಗಳನ್ನ ನಾವೇನು ನಂಬಿರ್ತೇವಲ್ಲ, ಆ ನಂಬಿಕೆ ನಮ್ಗೆ ಸುಳ್ಳಾದಾಗ ಮನಸ್ಸಿಗೆ ಆಗೋ ನೋವು ಐತಲ್ಲ, ಅದನ್ನು ಯಾರಿಂದನೂ ಸರಿಪಡಿಸೋಕ್ಕಾಗಿಲ್ಲ, ಯಾರೆಷ್ಟು ಸಮಾಧಾನ ಮಾಡಿದ್ರು ಸರಿಪಡಿಸೋಕ್ಕಾಗಿಲ್ಲ. ಹಾಗಾಗಿ ನಾನು ಖುಷಿ ಪಟ್ಟೇನಿ, ಎಂಜಾಯ್ ಮಾಡೇನಿ ಅಂತ ಅನ್ನೋದಕ್ಕಿಂತ ನನ್ನ ಜೀವನದಾಗ ನನಗೆ ಗೊತ್ತಿರೋ ಮಟ್ಟಿಗೆ ಅಂತಂದ್ರೆ ದುಃಖನ ಜಾಸ್ತಿ ನನ್ನ ಲೈಫಲ್ಲಿ. ಇದು ನಾನಿನ್ನು ಕನಸಿ ಹೋಗಕ್ಕಿಂತ ಮುಂಚೆ, ಒಂದು 3 ತಿಂಗಳದ ಮುಂಚೆ ಅಂತ ಅನಿಸ್ತತಿ. ಇಲ್ಲೆಲ್ಲ ಕೈಯೆಲ್ಲ ನೋವು ಮಾಡ್ಕೊಂಡು ಸ್ಟಿಚ್ ಎಲ್ಲ ಇಲ್ಲಿ 3 ಸ್ಟಿಚ್ ಏನೋ ಬಿದ್ದಿದ್ದು, ಇದಿನ್ನೂ ನೋವು ಐತಿ. ಅಂದ್ರೆ ಅದು ಒಮ್ಮೆ ಚರ್ಮ ಕಟ್ಟಾಗಿ ಕೂಡ್ತಂದ್ರೆ ಅದು ಪರ್ಮನೆಂಟ್ ಹಂಗೆ ಅದು ನೋವು ಇದ್ದೇ ಇರ್ತೈತೆ, ಅದು ಒಂದು ಬೆರಳು ಹಿಂಗೆ ಅಗಲ್ ಮಾಡೋಕೆ ಆಗಂಗಿಲ್ಲ. ಇದು ಕಡಿಮೆ ಆತಾತ ತಂದ್ಕೊಡ್ದ್ರೇನು ಗುಡ್ ನ್ಯೂಸ್ ಸಿಕ್ತ. ಗುಡ್ ನ್ಯೂಸ್ ಸಿಕ್ಕ ಹೌದು, ನನ್ನ ಲೈಫ್ ಇನ್ ಚೇಂಜ್ ಆಕೈತಿ, ಇನ್ನು ಮುಂದೆ ನನ್ನ ಜೀವನ ನನ್ನ ಮಗುವಿನ ಜೊತೆ ನಡೀತೈತಿ ಅನ್ನೋ ಒತ್ತಲ್ನ ದೇವ್ರ ಅದನ್ನ ಕಿತ್ಕೊಂಡ ಅದನ್ನ ಬರಿಬಾದ್ ಮಾಡಿಬಿಟ್ಟ. ನೀವು ನಂಬ್ತಿರಿಲ್ಲೋ ಗೊತ್ತಿಲ್ಲ, ನಾನು ಇವತ್ತು ಹೊಸ ವರ್ಷದ ದಿನ ನಿಮ್ಗೊಂದು ಸತ್ಯ ಹೇಳ್ತೇನೆ. ನಾನು ನನ್ನ ಸೀಮಂತಕ್ಕಂತೇಳಿ 15ರಿಂದ 20 ಸೀರೆನ ನಾವು ಸೆಲೆಕ್ಟ್ ಮಾಡಿದ್ವಿ. ನಂಬ್ತಿರಿಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಒಂದು ಹೆಣ್ಣು ಮಗಳ ಭಾಳ ದಿನದ ನಂತರ ತಾಯಿ ಆಗತ್ತಾಳ, ತಾಯಿ ಆಗತ್ತೇನೆ ಅಂತ ಗೊತ್ತಾದಿಂದ ಎಷ್ಟೊಂದೆಲ್ಲ ಕನಸು ಕಟ್ಕೊಂಡಿರ್ತಾಳೆ ಅಂತ ಅನ್ನಕ ಉದಾಹರಣೆ ನಾನು ಮತ್ತು ನನ್ನ ಫ್ರೆಂಡ್ಗಳು. ನಾನು ಸೀರೆ ಸೇಲ್ ಮಾಡ್ತೇನಲ್ಲ ಅಲ್ಲಿವನ, ಯಾಕಂದ್ರೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಆಕೆಗೆ ಇಷ್ಟ ಆಗಿದ್ದು ಆಕೆ ಕಳಿಸ್ತಿದ್ದಳು, ನನಗಿಷ್ಟ ಆಗಿದ್ದು ನಾನು ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಳಕತ್ತಿದ್ವಿ. ಅಂದ್ರೆ ಅದು ಇಷ್ಟದ್ರೊಳಗೂ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ರೆ ಆಯ್ತು ಅಂತೇಳಿ. ಮತ್ತು ಏನೋ ಬಜೆಟ್ ಫ್ರೆಂಡ್ಲಿ ಅಂದ್ರೆ ನಮ್ಗೆ ಲೋ ಪ್ರೈಸಲ್ಲಿ ಇರಬೇಕು, ನಾನು ಸಿಮಂತ ಟೈಮಲ್ಲಿ ಉಟ್ಕೊಂಡಾಗ ರಿಚ್ ಆಗಿ ಕಂಡಿರ್ಬೇಕು, ನನಗೆ ಖುಷಿ ಆಗ್ಬೇಕು ಫಸ್ಟ್. ಹಾಗಾಗಿ ನಾವು ಸೆಲೆಕ್ಟ್ ಮಾಡಿ ಮಾಡಿ ಇಟ್ಕೊಳಕತ್ತಿದ್ವಿ. ಅದೇ ಥರ ಫೋಟೋಶೂಟ್ಗೂ ಸಹಿತ ಸೆಲೆಕ್ಟ್ ಮಾಡಿ ಇಟ್ಕೊಳಕತ್ತಿದ್ವಿ. ಎಷ್ಟೊಂದು ಕನಸು ಕಟ್ಕೊಂಡಿದ್ನಿ ಅಂದ್ರೆ ನಾನು ನನ್ನ ಮಗುವಿನ ಬಗ್ಗೆ ನಂಬಕ ಸಾಧ್ಯ ಇಲ್ಲ. ಅಷ್ಟು ಕಡಿಮೆ ಸಮಯದಲ್ಲಿ ಅದೆಂಗಪ್ಪ ಅಷ್ಟೊಂದು ಕನಸು ಕಟ್ಕೋತಾರ ಅಂತ ಅನಿಸ್ಬೋದೇನೋ ಕೆಲವೊಂದಿಷ್ಟು ಹೆಣ್ಮಕ್ಕಳಿಗೆ. ಯಾಕಂದ್ರೆ ಮೊದಲನೇ ಸಲ ನಾನು ತಾಯಿಯಾಗಿ ಅಷ್ಟೊಂದು ದಿನ ನನ್ನ ಗರ್ಭದಲ್ಲಿ ಮಗು ಐತಿ, ನನ್ನ ಸೀಮಂತ ಹಿಂಗೆ ಆಗಬೇಕು, ನಾನು ಹಿಂಗೆ ಮಾಡ್ಕೋಬೇಕು, ಹಿಂಗೆ ಇರಬೇಕು ಅಂತೇಳಿ ಸಾವಿರಾರು ಕನಸುಗಳನ್ನು ಕಟ್ಕೊಂಡವಳನ. ಅದ್ಯಾವುದೂ ಈಡೇರಕ್ಕೆ ದೇವ್ರು ಬಿಡಲಿಲ್ಲ. ನನ್ನ ದುರಾದೃಷ್ಟ ಅಂತ ಅನ್ಕೋತೇನೆ. ನಾನೆಷ್ಟು ಕನಸು ಕಟ್ಕೊಂಡಿದ್ದೆಲ್ಲ ನನ್ನ ಫ್ರೆಂಡ್, ನಾನಿನ್ನು ಇಲ್ಲೇ ಇದ್ದೇನೆ, ಇಲ್ಲೇ ಕನಸು ಕನಕದಿದ್ದೆ. ನನ್ನ ಫ್ರೆಂಡ್ ಇನ್ನೂ ಒಂದು 100 ಹೆಜ್ಜೆ ಮುಂದೆ ಹೋಗಿ ನನ್ನ ಮಗುವಿನ ಫ್ಯೂಚರ್ಗೋಸ್ಕರ ಅಂದ್ರೆ, ಅಯ್ಯೋ ನೀನು ಸಾಲಿ ಭಾಳ ಕಲ್ತಿಲ್ವೇ, ಮಗುಗೆ ಮೊದಲು ಎಲ್ಲಾದರೂ ಸುತ್ತಮುತ್ತ ಚಲೋ ಎಜುಕೇಷನ್ ಸಿಗುವಂಥ ಸ್ಕೂಲ್ನ ಹುಡುಕ್ ನೀನು ಇಲ್ಲಿವರೆಗೂ. ಯಾಕಂದ್ರೆ ನನ್ನ ಫ್ರೆಂಡ್ಗೆ ನನ್ನ ಪ್ರತಿಯೊಂದು ವಿಷಯ ನನ್ನ ಫ್ರೆಂಡ್ ಗೊತ್ತು, ನನ್ನ ಪರ್ಸ್ನಲ್ ಆಗಲಿ ಸೋಷಿಯಲ್ ಮೀಡಿಯಾದ ಲೈಫ್ ಆಗಲಿ ಎಲ್ಲನೂ ಆಕೆಗೆ ಗೊತ್ತು. ಹಾಗಾಗಿ ನನ್ನ ಭಾಳ ಭಾಳ ಲವ್ ಆ್ಯಂಡ್ ಕೇರ್ ಮಾಡ್ತಾಳಕ್ಕೆ. ನನ್ನ ಬಗ್ಗೆ ನನ್ನ ಫಸ್ಟ್ ಕನ್ಸೀವಂತ ಹೇಳಿದ್ದನ ನನ್ನ ಫ್ರೆಂಡ್ಗೆ, ಅದು ಯಾವಾಗ ಒಂದು 4:30 ನನ್ನ ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಂಡು ಮಾಡ್ಕೊಂಡ ತಕ್ಷಣ ಅವಳಿಗೆ ಮೆಸೇಜ್ ಹಾಕಿದ್ದೆ, ನಾನು ಪಾಸಿಟಿವ್ ಬಂತು ಫಸ್ಟ್ ಹೇಳಿದ್ದೆ ನಾನು ಅವಳಿಗೆ. ಅವಳು ಎಷ್ಟು ಖುಷಿ ಪಟ್ಟಳು ಅಂತಂದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ಪಟ್ಟಳು. ಯಾವಾಗಲೂ ಪ್ರತಿ ದಿನಾನು ನನಗೆ ಕಂಟಿನ್ಯೂ ಮೆಸೇಜ್ ಮಾಡೋದು, ಕಾಲ್ ಮಾಡೋದು. ಆಕೆ ಎಷ್ಟು ಬ್ಯುಸಿ ಅಂದ್ರೆ ಔಟ್ ಆಫ್ ಕಂಟ್ರಿಯಲ್ಲಿ ಇರೋದು, ಅಷ್ಟು ಬ್ಯುಸಿ ಇದ್ರೂ ಪ್ರತಿಯೊಂದು ಆಕೆ ಗೊತ್ತಿರುವಂಥದ್ದನ್ನು ನನಗೆ ಹೇಳೋದು. ನಂಗೆ ನೀನು ಯಾವಾಗಲೂ ಖುಷಿಯಾಗಿರು, ಇನ್ನು ಮುಂದೆ ನಿನ್ನ ಲೈಫ್ ಎಲ್ಲ ಬದಲಾಗ್ತೈತಿ, ಚೇಂಜ್ ಆಕೈತಿ, ಯಾವಾಗಲೂ ನಿನ್ನ ಲೈಫಲ್ಲಿ ಹ್ಯಾಪಿನೆಸ್ ಇರ್ತೈತಿ ಅಂತೇಳಿ ಇಬ್ಬರು ಸೇರಿ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ವಿ ನಾವು. ಮತ್ತು ಯಾಕಂದ್ರೆ ಕಡಿಮೆ ಸಮಯ ಅಂತಂದ್ರೂ ಅದು ನನಗೊಂದು ಬಲವಾದ ನಂಬಿಕೆ. ಯಾಕಂದ್ರೆ ನಾನು ಒಂದು ಪ್ರೆಗ್ನೆಂಟ್ ಅಂತ ಅಂದಿಂದ ನನ್ನ ಮಗು ನನ್ನ ಕೈ ಸೇರ್ತೈತಿ, ನನ್ನ ಮಡಿಲು ಸೇರ್ತೈತಿ, ನಾನು ಅದನ್ನ ಎತ್ಕೊಂಡು ಮುದ್ದಾಡ್ತೇನೆ, ಅದಕ್ಕೆ ಎದೆ ಹಾಲು ಕುಡಿಸ್ತೇನೆ, ಅದಕ್ಕೆ ಎಲ್ಲ ಮಾಡ್ತೇನೆ ಅಂಥೇಳಿ ಎಷ್ಟೊಂದು ಆಸೆಗಳನ್ನು ಇಟ್ಕೊಂಡಿದ್ದೀವಿ ನಾವು.
ಅದ್ಯಾವುದು ಆಗ್ಲಿಲ್ಲ. ನನ್ನ ಫ್ರೆಂಡ್ ಸಹಿತ ನಂದಿದ್ದಳು, ಅಯ್ಯೋ ಇಲ್ವೇ ನಾನಲ್ಲಿ ನೀನು ಬಂದು ಸಿಮ್ ಅಂತ ಮಾಡಕ್ ಹಾಕೈತಿಲ್ಲ ಗೊತ್ತಿಲ್ಲ, ನಿನ್ ನಿನ್ ಪ್ರೆಗ್ನೆಂಟ್ ಆದಿಂದ ನಿನ್ ಸಿಮ್ ಅಂತ ಟೈಮಲ್ಲಿ ನಾನು ಅಲ್ಲಿ ಇಂಡಿಯಾದಲ್ಲಿ ಇರ್ತೇನಿಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ನಿನ್ ಒಂದ್ಸಲ ಅನ್ನಾದ್ರೂ ಬಂದು ನಿನ್ ನೋಡ್ಕೊಂಡು ಹೋಗ್ತೇನೆ, ನಾನು ಇಂಡಿಯಾಕ್ ಬಂದಾಗ ನಿನ್ ತಾಯಿ ಆದಾಗ ನಿನ್ ಪ್ರೆಗ್ನೆಂಟ್ ಇದ್ದಾಗ ನಾನು ನಿನ್ನನ್ನು ನೋಡ್ಬೇಕಂತ ಎಷ್ಟು ಆಸೆ ಆಗತ್ತೆ ನನಗಂತ. ಎಷ್ಟು ಇಬ್ಬರು ನಾವು ಯಾವಾಗ್ಲೂ ಮಾತಾಡಿದ್ರು ಮಗು ಬಗ್ಗೆನೇ ಮಾತಾಡ್ತಿದ್ವಿ, ನನ್ನ ಮಗು ಬಗ್ಗೆನೇ ಮಾತಾಡ್ತಿದ್ವಿ. ಅದ್ಯಾವುದು ಈಡೇರ್ಲಿಲ್ಲ, ಅದು ಸಿಕ್ಕಾಪಟ್ಟೆ ಬೇಜಾರ. ಈಗೂ ಐತಿ 2022 ಸಹಿತ ನಾನು ನೀನ ಮಿಸ್ ಕ್ಯಾರೇಜ್ ಆಯ್ತಲ್ಲ ಅವಾಗ, ಅವಾಗಿನ ನೋವಿನಿಂದ ನಾನು ಇನ್ನೂ ಆಚೆ ಬಂದಿರಕಿಲ್ಲ, ಮತ್ತೆ ಅದು ಪಾಸಿಟಿವ್ ಅಂತ ಬಂದಿಂದ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟಿದ್ದೆ ನಾನು. ಆ ಖುಷಿ ಏನು ಕಂಪ್ಲೀಟ್ ಆಗಕ್ಕಾದೆ ಹೊರ್ ಬಿಡಲಿಲ್ಲ ನನ್ನ ದುರಾದೃಷ್ಟ. ಏನು ಮಾಡೋಕ್ಕಾಗಿಲ್ಲ, ಇಲ್ಲಿ ವರ್ಷಗಳು ಬರ್ತಾವೆ ಕಳೀತಾವೆ, ನಂಬರ್ಗಳು ಬದಲಾಗ್ತಾವೆ, ಹಣೆ ಬರ ಅಂದರೂ ಯಾವತ್ತೂ ಬದಲಾಗಲ್ತ, ಮುಂದೊಂದು ದಿನ ಬದಲಾದರೂ ಆಗ್ಬೋದೇನೋ ಗೊತ್ತಿಲ್ಲ. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ಅದು ನನಗೆ ಸಿಕ್ಕರು ಸಿಗ್ಬೋದು ಗೊತ್ತಿಲ್ಲ ಏನಾಕೈತಂತೇಳಿ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಮತ್ತು ಫೋಟೋಶೂಟು, ಯಾಕಂದ್ರೆ ನಾನು ಹಳೆಯಲ್ಲಿರೋದ್ರಿಂದ, ನನ್ನಿಂದ ವಿಲೇಜ್ ವ್ಲಾಗ್ ಆಗಿರೋದ್ರಿಂದ ನಂದು ಪಕ್ಕಾ ಟ್ರೆಡಿಷ್ನಲ್ ಸ್ಟೈಲಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸೀರೆಗಳೇನು ಬರ್ತಾವಲ್ಲ ಇಳಕಲ್ ಸೀರೆ ಆಗಲಿ, ನಮ್ಮ ಇಲ್ಲಿ ಲೋಕಲ್ ಏನು ನಾನು ಸೇಲ್ ಮಾಡ್ತೀನಿಲ್ಲ ಆ ಸೀರೆಗಳೆಲ್ಲ ಫೋಟೋಶೂಟ್ ಹಿಂಗೆ ತಗೋಬೇಕು. ಎಷ್ಟು ಫೋಟೋ ಕಲೆಕ್ಟ್ ಮಾಡಿದ್ವಿ ಅಂತಂದ್ರೆ ನಾನು ನನ್ನ ಫ್ರೆಂಡ್ ಕೂಡ ಗೂಗಲಲ್ಲಿ ಯೂಟ್ಯೂಬಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ದಾರೆಲ್ಲ ವಿಲೇಜ್ ಫೋಟೋಶೂಟ್ ಎಲ್ಲ ಇದನ್ನು ಮಾಡಿರ್ತಾರೆ, ಅದನ್ನು ಮತ್ತು ಸಿಮ್ಮಂಥದ್ದು ಡೆಕೋರೇಷನ್ ಎಲ್ಲ ಮಾಡಿರ್ತಲ್ಲ ಪ್ರತಿಯೊಂದನ್ನು ನಾವು ಕಲೆಕ್ಟ್ ಮಾಡಿ ಮಾಡಿ ಇಟ್ಕೊಳಕತ್ತಿದ್ವಿ. ಯಾಕಂದ್ರೆ ಅವಾಗಂದ್ರೆ ಆಗಿಲ್ಲ, ಅದರೊಳಗೆ ಯಾವುದಾದ್ರೂ ಒಂದು ಆಯ್ಕೆನ ಮಾಡ್ಕೊಂಡ್ರೆ ಅಂತ ನಮ್ಗೆ ಯಾವ್ದು ಚಲೋ ಅಂತ ಅನಿಸ್ತೈತಿ ಮತ್ತು ಯಾವ್ದು ಈಸಿ ಅಂತ ಅನಿಸ್ತೈತಿ ಅದನ್ನು ಮಾಡ್ಕೊಂಡ್ರೆ ಅಂತಂಥೇಳಿ ದೇವ್ರಿ ಎಲ್ಲದಕ್ಕೂ ಕಲ್ಲಾಗ್ಬಿಟ್ಟ, ನನ್ನ ಕನಸನ್ನು ನುಚ್ಚು ನೂರು ಮಾಡಿಬಿಟ್ಟ, ನನ್ನ ಲೈಫ್ ಸದ್ಯಕ್ಕೆ ಏನಂತಂದ್ರೆ ದೇವ್ರನ್ನ ಸರ್ವನಾಶ ಮಾಡಿಬಿಟ್ಟ ಅಂತಂದ್ರೂ ತಪ್ಪಾಗ್ಲಾರ್ದು. ನಾವು ಪ್ರತಿದಿನೂ ಹತ್ತಗೊಂತ ಅದ ನೋವನ್ನು ಶೇರ್ ಮಾಡ್ಕೊಂಡು ಅದರಲ್ಲೇ ಇರೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಯಾಕಂದ್ರೆ ದಿನ ಕಳಿಬೇಕು, ದಿನ ಹೋಗ್ಬೇಕು, ನಮ್ಮ ಜೀವನ ಹಂಗೆ ಸಾಕು ಅಂತಲೇ ಇರ್ಬೇಕು ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ. ಏನು ಮಾಡೋಕ್ಕಾಗಿಲ್ಲ, ಇದು ಆತ ನನ್ನ ಹಣೆ ಬರದಲ್ಲಿ ಇನ್ನು ಯಾವಾಗ ಖುಷಿ ಯಾವ ಭಗವಂತ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ. ಆದರೂ ಎಷ್ಟೋ ನೋವು ಕಷ್ಟ ಏನೋ ಬಂದ್ರೂ ಅದನ್ನು ನಕ್ಕೊಂತ ನಾನು ಸ್ವೀಕಾರ ಮಾಡಾಕತ್ತೇನೆ, ಸ್ವೀಕಾರ ಮಾಡ್ತೇನೆ. ಬದುಕಾಕಾಗಿ ನಾನು ಒಳ್ಳೆ ರೀತಿಯಿಂದ ಖುಷಿಯಾಗಿ ಬದುಕಾಕಾಗಿ ಸಾಕಷ್ಟು ಎಫರ್ಟ್ ಹಾಕ್ತೇನೆ, ಸಾಕಷ್ಟು ಹೋರಾಡ್ತೇನೆ ನಾನು. ಯಾಕಂದ್ರೆ ಅದೊಂದು ಛಲ ನನ್ನಲ್ಲಿ ಐತಿ. ಹಂಗಾಗಿ ರುಕ್ಮಿಣಿ ಎಷ್ಟೋ ನೋವು ಬಂದ್ರೂ, ಆ ದೇವ್ರು ಎಷ್ಟೋ ನೋವು ಕೊಟ್ರು ಅಥವಾ ಬೇರೆ ಕಡೆಯಿಂದ ಏನೋ ನೋವು ಬಂದ್ರೂ ಧೈರ್ಯದಿಂದ ಫೇಸ್ ಮಾಡ್ತೇನೆ ಆ ಟೈಮಲ್ಲಿ. ಯಾಕಂದ್ರೆ ಕಲ್ಲಲ್ಲಲ್ಲ ಇದು ಮನಸ್ಸು, ಕಲ್ಲು ಬಂಡೆ ಆದ್ರೆ ಏನು ಆಗಂಗಿಲ್ಲ ಅಂತನಕ್ಕೆ ಆಗಿಲ್ಲಲ್ಲ. ಭಾಳ ಅಂದ್ರೆ ಭಾಳ ದುಃಖ ಬಂದ್ರೆ ಕಣ್ಣೀರು ಹೋಗ್ತಿರ್ತಾವೆ. ಈಗೂ ಸಹ ನಂಬ್ತಿರ್ಲ ಗೊತ್ತಿಲ್ಲ, ಈಗೂ ರಾತ್ರಿ ಎಚ್ಚರ ಆದ್ರೆ ಮಗುವಿನ ಬಗ್ಗೆ ನೆನಪಾದ್ರೆ ಕಣ್ಣಲ್ಲಿ ನೀರು ತನ್ನಿಂದ ತಾನು ಹೋಗ್ತಿರ್ತಾವೆ. ಲೋಗೋನ ನಿದ್ದಿನ ಹತ್ತಂಗಿಲ್ಲ, ಒಂದು 2-3 ತಾಸು ನಿದ್ದಿನ ಹತ್ತಂಗಿಲ್ಲ ರಾತ್ರಿ ಎಲ್ಲ ಎಚ್ಚರ ಆದ್ರೆ. ಆದರೂ ಹಗಲಿನ ತೋರಿಸ್ಕೊಳ್ಳಂಗಿಲ್ಲ, ಯಾಕಂದ್ರೆ ಅವ ಅಪ್ಪ ಇರ್ತಾರಲ್ಲ, ನನ್ನಿಂದ ಅವ್ರಿಗೆ ಕಷ್ಟ ಆಗಬಾರ್ದು ಅಂತೇಳಿ ನಾನು ಅದನ್ನು ತೋರಿಸ್ಕೊಳ್ಳಂಗೆ ಇಲ್ಲ. ಆರಾಮ್ ಹ್ಯಾಪಿಯಾಗಿ ಖುಷಿಯಾಗಿ ಅದೇನಂತಲೇ ನಾನು ತೋರಿಸ್ಕೊಳ್ತೇನೆ. ಮಲ್ಕೊಂಡಾಗ ಸಾರಿ ಸಿಕ್ಕಾಪಟ್ಟಿ ನೆನಪಾತಂತಂದ್ರೆ ಅಲ್ಲೇ ಮಲ್ಕೊಂಡಿರ್ತೇನೆ, ಎರಡೋ ಕಣ್ಣಾಗಿ ನೀರು ಹಂಗೆ ಹೊಟ್ಟಿರ್ತಾವೋ ಅದು. ಅದನ್ನು ಸದ್ಯಕ್ಕೆ ತಪ್ಸಕ್ಕೆ ಯಾರಿಂದ ಸದ್ಯಕ್ಕೆಲ್ಲ ಯಾವಾಗೂ ತಪ್ಸಕ್ಕೆ ಆಗಿಲ್ಲಲ್ಲ. ಹಾಗಾಗಿ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೇನೆ.